ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನು ಈ ವಿಡಿಯೋದಲ್ಲಿ ಸಮ್ಮು ಕ್ಲೇ ಮೌಲ್ಡಿಂಗ್ ಮಾಡಿದ್ದ ಒಂದು ಪಾಂಡು ಡಕ್ಕು ಎಲ್ಲ ಮಾಡಿದ್ದ ನೋಡಿ ನಿಮ್ ಜೊತೆ ಶೇರ್ ಮಾಡಿದ್ದೆ. ಅದಕ್ಕೆ ಸೆಕೆಂಡ್ ಪ್ರೈಸ್ ಬಂದಿದೆ, ತೋರಿಸ್ತಾ ಇದ್ದಾನೆ. ಮತ್ತೆ ಇದರಲ್ಲಿ ಅವನು ಮತ್ತೆ ನಮ್ಮನೆ ಮೇಲೆ ಕೆಳಗೆ ಮಕ್ಕಳಿದಾರಲ್ಲ ಹೆಣ್ಮಕ್ಳು ಎಲ್ಲ ಸೇರ್ಕೊಂಡು ಕ್ರಾಫ್ಟ್ ಅನ್ನ ಮಾಡಿ ತೋರಿಸಿದ್ದಾರೆ. ಲಾಸ್ಟ್ ಅಲ್ಲಿ ನೋಡ್ತೀರಾ, ಪೆನ್ ಹೋಲ್ಡರ್ ಅನ್ನ ಮಾಡಿ ತೋರಿಸಿದ್ದಾರೆ. ನೀವು ನಿಮ್ಮ ಮಕ್ಕಳ ಕೈಲಿ ಮಾಡಿಸ್ಬೋದು, ತುಂಬ ಚೆನ್ನಾಗಿ ಮಾಡ್ತಾರೆ. ನೀವು ಪೇರೆಂಟ್ಸು ಮತ್ತು ಮಕ್ಕಳು ಕೂತ್ಕೊಂಡು ಕ್ರಿಯೇಟಿವ್ ಆಗಿ ಮಾಡ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ವಿಡಿಯೋನ ಶೇರ್ ಮಾಡಿದ್ದೀನಿ. ಮತ್ತು ಸಮ್ಮು ಸ್ಕೂಲಲ್ಲಿ ಹೇಗೆ ಕರಾಟೆ ಕ್ಲಾಸನ್ನು ತಗೋತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಮತ್ತು ಮೆಂತೆ ಮತ್ತು ಹೆಸರು ಬೇಳೆನ ಯೂಸ್ ಮಾಡಿ ಮೇಥಿ ದಾಲ್ ಮಾಡ್ತಾರಲ್ಲ, ಇಲ್ಲ ಪಪ್ಪು ಅಂತ ಮಾಡ್ತಾರಲ್ಲ, ಆ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೋಡಿ Sun, she, go, rock, such, ach, kya, ach, ni, sun, she, ach, ni, spade, sun, she, go, rock, such, ach, ach, ni, sun, she, go, rock, such, ach, kya. ಈಗ ನಾನು ಮೇಥಿ ದಾಲ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನಾವು ಹೆಸರು ಬೇಳೆ ತೊವ್ವೆ ಅಂತಲೂ ಕರಿತೀವಿ ಇದಕ್ಕೆ. ಅದಕ್ಕೆ ಮೆಂತ್ಯ ಸೊಪ್ಪನ್ನು ಹಾಕಿದ್ದೀನಿ. ನೀವು ಪ್ಲೇನ್ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪಿನ ಜಾಗಕ್ಕೆ ಪಾಲಕ್ ಸೊಪ್ಪು ಬೇಕಾದರೂ ಹಾಕ್ಕೋಬೋದು. ಈಗ ಫಸ್ಟಿಗೆ ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ, ಎರಡು ಟೊಮ್ಯಾಟೋವನ್ನು ಹಾಕ್ಕೊಂಡಿದ್ದೀನಿ, ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ, ಒಂದು ಮೂರು ಗ್ಲಾಸಷ್ಟು ನೀರು ಹಾಕ್ಕೋತೀನಿ. ಹೆಸರು ಬೇಳೆ ಒಂದು ಪುಟ್ಟು ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೀಟಾಗಿ ಒಂದು 3-4 ವಿಷಲ್ ಕೂಗಿಸ್ಕೋಬೇಕು. ನೀಟಾಗಿ ಕೂಗಿಸ್ಕೊಂಡ್ರೆ ಅದು ಟೊಮ್ಯಾಟೊ ಮತ್ತು ಹೆಸರು ಬೇಳೆ ಮೆಂತ್ಯ ಸೊಪ್ಪು ಎಲ್ಲ ಹೊಂದ್ಕೊಂಡು ಸಾಫ್ಟಾಗಿ ಬೇಯತ್ತೆ. ಬೆಂದ ಮೇಲೆ ಈಗ ನಾನು ಅದು ನೀಟಾಗಿ ಹೆಸರು ಕಾಳು ಬೇಯಲಿ ಅಂತ ಒಂದು ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ನೀವು ತೊಗರಿ ಬೇಳೆ ಇಲ್ಲ ಕಾಳುಗಳು ಏನನ್ನೇ ಬೇಯಿಸುವಾಗ ಒಂಚೂರು ಒಂದು 1/2 ಟೇಬಲ್ಸ್ಪೂನಷ್ಟು ಆಯಿಲನ್ನು ಹಾಕಿದ್ರೆ ನೀಟಾಗಿ ಬೇಯತ್ತೆ. ಈಗ ನಾನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಮೂರನ್ನು ಇನ್ನೇನು ಹಾಕ್ಕೊಂಡಿಲ್ಲ ನಾನು. ಹೆಸರು ಬೇಳೆ ಟೊಮ್ಯಾಟೊ ಮತ್ತು ಮೆಂತ್ಯ ಸೊಪ್ಪನ್ನು, ಒಬ್ಬೊಬ್ಬರು ಮೆಂತ್ಯ ಸೊಪ್ಪನ್ನು ಬೇಳೆ ಬೇಯಿಸ್ಕೊಂಡ ಮೇಲೆ ಹಾಕ್ತಾರೆ, ನಾನು ಈಗಲೇ ಹಾಕೋತಾ ಇದ್ದೀನಿ. ಈಗಲೇ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಟೇಸ್ಟ್ ಎಲ್ಲ ಬಿಟ್ಟು ಬೇಯುತ್ತೆ, ಆಮೇಲೆ ಹಾಕ್ಕೊಂಡ್ರೆ ಸ್ವಲ್ಪ ಮಾತ್ರ ಬೇಯ್ಕೊಳ್ಳುತ್ತೆ. ನಿಮ್ಗೆ ಹೆಂಗೆ ಬೇಕನ್ಸುತ್ತೆ ಹಂಗೆ ಹಾಕ್ಕೊಳ್ಳಿ. ನಿಮಗೆ ತುಂಬಾ ಬೇಯಬೇಕಂದ್ರೆ ಕುಕ್ಕರಲ್ಲಿ ಹಾಕ್ಕೋಬೋದು, ಇಲ್ಲ ಸ್ವಲ್ಪ ಬೇಯಲಿ ಬಾಯಿಗೆ ಸಿಕ್ಕೋ ಆಗಿರಲಿ ಅಂದರೆ ನೀವು ಬೇಳೆನ ಬೇಯಿಸ್ಕೊಂಡು ಆಮೇಲೆ ನೀವು ಒಗ್ಗರಣೆ ಹಾಕ್ಕೊಳ್ಳೋ ಟೈಮ್ಗೆಲ್ಲ ಅದು ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ನಾನು ಈಗಾಗಲೇ ಹೇಳ್ದಂಗೆ ಮೆಂತ್ಯ ಸೊಪ್ಪಿನ ಜಾಗಕ್ಕೆ ಪಾಲಕ್ ಆದರೂ ಹಾಕ್ಕೋಬೋದು, ಇಲ್ಲ ಸೊಪ್ಪಿಲ್ದೇನೋರು ಮಾಡ್ಕೋಬೋದು. ನೋಡಿ ಬೇಳೆ ಬೆಂದ ಮೇಲೆ ಈ ಥರ ಕಾಣಿಸುತ್ತೆ. ನೀವು ನೀಟಾಗಿ ಮಸ್ಕೊಳ್ಳಿ, ಮಸ್ಕೊಂಡ್ರೆ ಎಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ. ನೀಟಾಗಿ ಮಸ್ಕೊಳ್ಳಿ. ನಾನು ಇಲ್ಲಿ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ, ನೀಟಾಗಿ ಬೆಂದಿದೆ. ಮಿಕ್ಸ್ ಮಾಡಿದ್ರೇ ಅದು ಸ್ಮ್ಯಾಶ್ ಆಗುತ್ತೆ, ಒಂದೆರಡು ಕುದಿ ಬರುವಾಗಲೇ ಅದು ನೀಟಾಗಿ ಸ್ಮ್ಯಾಶ್ ಆಗಿ ಬೇಯುತ್ತೆ. ಈಗ ಬೇಳೆ ಸ್ಮ್ಯಾಶ್ ಆಗಿ ಕುದೀತಾ ಇದೆ. ಈ ಟೈಮಲ್ಲಿ ಉಪ್ಪನ್ನು ಹಾಕೋತಾ ಇದ್ದೀನಿ. ನಾನು ಇಲ್ಲಿ ಹಳ್ಳು ಉಪ್ಪು ಹಾಕ್ಕೊಂಡಿರೋದನ್ನ ತೋರಿಸಿದ್ದೀನಿ, ನೀವು ಬೇಕಂದರೆ ಪುಡಿ ಉಪ್ಪು ಬೇಕಾದರೂ ಹಾಕ್ಕೋಬೋದು. ಸಾಂಬಾರು ಪುಡಿಯನ್ನು ಹಾಕೋತಾ ಇದ್ದೀನಿ. ಧನಿಯಾ, ಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಕಾಳುಗಳನ್ನು ಪುಡಿ ಮಾಡಿರ್ತೀವಲ್ಲ ಸಾಂಬಾರು ಪುಡಿ, ಆ ಸಾಂಬಾರು ಪುಡಿಯನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, ಕಲರ್ ಚೆನ್ನಾಗಿ ಬರುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಇಷ್ಟೇ ಇದಕ್ಕೆ ಹಾಕೋದು, ಇನ್ನೇನೂ ಇಲ್ಲ. ಸಿಂಪಲ್ಲಾಗಿ ಇದನ್ನು ನೀವು ಬ್ಯಾಚುಲರ್ಸ್ ಇತ್ತು ಅಂದರೆ ಬ್ಯಾಚುಲರ್ಸು ಈಸಿಯಾಗಿ ಮಾಡ್ಕೋಬೋದು, ಜಾಸ್ತಿ ಐಟಮ್ಸ್ ಇಲ್ಲ. ಮತ್ತು ಬೇಗ ಒಂದು 10 ಮಿನಿಟ್ಸಲ್ಲಿ ಅದು ಕುಕ್ಕರ್ ಕೂಗಿದ ತಕ್ಷಣ ಇದು ನಾವು ಸಾಂಬಾರು ಪುಡಿ ಮತ್ತು ಉಪ್ಪು ಖಾರ ಒಗ್ಗರಣೆ ಹಾಕ್ಬಿಟ್ರೆ ಆಗೋಗುತ್ತೆ. ಒಂದು 10 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. ಬ್ಯಾಚುಲರ್ಸು ರೂಮ್ ಮಾಡ್ಕೊಂಡಿರ್ತಾರಲ್ಲ ಹುಡುಗಿರು,
ಮತ್ತು ಮನೇಲಿ ಏನೂ ಇಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಅರ್ಜೆಂಟಾಗಿ ಮಾಡಬೇಕು ಅಂದರೆ ಮಾಡ್ಕೋಬೋದು. ತುಂಬಾ ಟೇಸ್ಟಾಗಿ ಇರುತ್ತೆ. ಹೆಸರು ಬೇಳೆಯಲ್ಲಿ ಏನು ಮಾಡಿದ್ರೂ ಟೇಸ್ಟಾಗಿರುತ್ತೆ, ಎಲ್ರಿಗೂ ಗೊತ್ತಿರೋ ವಿಷಯ. ತುಂಬ ಚೆನ್ನಾಗಿ ಆಗಿತ್ತು. ಈಗ ನಾನು ಒಗ್ಗರಣೆ ಹಾಕೋತಾ ಇದ್ದೀನಿ, ನೀವು ತುಪ್ಪದ ಒಗ್ಗರಣೆ ಬೇಕಾದರೂ ಹಾಕೋಬೋದು. ನಾನು ಇಲ್ಲಿ ಎಣ್ಣೆಯಲ್ಲೇ ಹಾಕೋತಾ ಇದ್ದೀನಿ, ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆನ ಹಾಕೋತಾ ಇದ್ದೀನಿ, ಸಾಸಿವೆ ಚೆನ್ನಾಗಿ ಸಿಡೀಲಿ. ಈಗ ಸಾಸಿವೆ ಸಿಡಿತಿದೆ, ನಾನು ಇದಕ್ಕೆ ಜೀರಿಗೆಯನ್ನು ಹಾಕೋತೀನಿ. ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಈಗ ಸಾಸಿವೆ ಜೀರಿಗೆ ಸಿಡಿದ್ಮೇಲೆ ಒಣಮೆಣಸಿನ್ಕಾಯಿ ಮತ್ತು ಇಂಗನ್ನು ಹಾಕೋತಿದ್ದೀನಿ. ಮತ್ತು ಹಸಿ ಕರ್ಬೇವಿನ ಸೊಪ್ಪು ಇದ್ದರೆ ಹಸಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಇಲ್ಲ ಒಣಗಿ ತಿಂದರೆ ಇದ್ದರೆ ಅದನ್ನು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಆಗುತ್ತೆ. ಹಾಕ್ಕೊಂಡು ಒಗ್ಗರಣೆಯನ್ನು ನೀವು ಸಾಂಬಾರಿಗೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದೆರಡು ಕುದಿ ಬರೆಸಿ ಆಫ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ನೀವು ಮುದ್ದೆನೂ ಊಟ ಮಾಡ್ಬೋದು, ಮತ್ತು ರೈಸಿಗೂ ಹಾಕ್ಕೋಬೋದು. ರೈಸ್ಗೆ ತುಪ್ಪ ಜೊತೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸಾಂಬಾರ್ ಆಗಿದೆ, ತುಂಬ ಚೆನ್ನಾಗಿ ನೀಟಾಗಿ ಕುದ್ದು ಬೆಂದ ಆಗಿದೆ. ಇಲ್ಲಿ ರೈಸ್ ಹಾಕ್ಕೊಂಡಿದ್ದೀನಿ, ನಾನು ಸರ್ವ್ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಸಾಂಬಾರನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ನೆಕ್ಸ್ಟು ಮಕ್ಕಳು ಕ್ರಾಫ್ಟ್ ಮಾಡೋದನ್ನ ತೋರಿಸಿದ್ದೀನಿ ನೋಡಿ, ನೀವು ಮಕ್ಕಳು ಕೈಲಿ ಮಾಡಿಸಿ.